ಇದೇ ಮೊದಲ ಬಾರಿಗೆ ಅತ್ಯಾಚಾರ ಸಂತ್ರಸ್ತೆಯರಿಗಾಗಿ ಹೆಲ್ಪ್ ಲೈನ್ ಅನ್ನು ತೆರೆಯಲಾಗಿದೆ. ಅದು ಹಾಸನ ಜಿಲ್ಲೆಯಲ್ಲೇ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಹೆಲ್ಪ್ ಲೈನ್ ಅನ್ನು ಇಲ್ಲಿ ತೆರೆಯಲಾಗಿದೆ. ನಮ್ಮ ರಾಜ್ಯದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಚಾರ ಸಂತ್ರಸ್ತೆಯರಿಗಾಗಿ ರಾಜ್ಯ ಸರ್ಕಾರ ಹೆಲ್ಪ್ ಲೈನ್ ತೆಗೆದಿರುವಂಥದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಅದು ಕೂಡ ಹಾಸನ ಜಿಲ್ಲೆಯಲ್ಲೇ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಹೆಲ್ಪ್ ಲೈನ್ ರಾಜ್ಯ ಸರ್ಕಾರ ತೆಗೆದಿದೆ. ಇನ್ನು ಸಂತ್ರಸ್ತೆಯರ ನೆರವಿಗಾಗಿ ಹೆಲ್ಪ್ ಲೈನನ್ನು ಈಗಾಗಲೇ ರಾಜ್ಯ ಸರ್ಕಾರ ತೆರೆದಿರುವಂಥದ್ದು ಮತ್ತಷ್ಟು ಕಂಪ್ಲೇಂಟ್ಗಳನ್ನು ಕೊಡಲಿಕ್ಕೆ ಸಹಕಾರ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನ ಸಂತ್ರಸ್ತರಿದ್ದಾರೆ, ಭಾಳಷ್ಟು ಜನ ಹೆದರ್ಕೊಂಡು ಅಲ್ಲಿ ಮೂಲೆ ಸೇರ್ಕೊಂಡು ಬಿಟ್ಟಿರ್ತಾರೆ. ಅದರ ಜೊತೆಗೆ ಇಡೀ ದೇವೇಗೌಡರ ಫ್ಯಾಮಿಲಿಯನ್ನು ಕಟ್ಟಿ ಹಾಕಲಿಕ್ಕೆ, ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮಾಡಿರುವಂತಹ ಪ್ಲಾನೂ ಇರ್ಬೋದಾ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಈ ಹೆಲ್ಪ್ ಲೈನ್ ತೆರೆದಿರೋದ್ರಿಂದ ಸಂತ್ರಸ್ತೆಯರಿಗೆ ರಾಜ್ಯ ಸರ್ಕಾರ ನಿಮ್ಮ ಬೆಂಬಲಕ್ಕೆ ನಿಂತಿದ್ದೀವಿ ಅನ್ನುವಂತಹ ಸಂದೇಶವನ್ನೂ ಕೊಡುತ್ತಾ, ಜೊತೆಗೆ ರೇವಣ್ಣವರ ಫ್ಯಾಮಿಲಿಯನ್ನು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಹುನ್ನಾರವೂ ನಡೆದಿರಬಹುದಾ ಅನ್ನುವಂತಹ ಪ್ರಶ್ನೆ, ಬಹುದೊಡ್ಡ ಪ್ರಶ್ನೆ, ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ. ಸಹಜವಾಗಿ ಜನಗಳಿಗೆಲ್ಲ ಗೊತ್ತಿರುವಂತೆ ಭೂಕಂಪ ಆದಾಗ, ಪ್ರವಾಹ ಆದಾಗ, ಅಥವಾ ದೇಶದಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಆದಾಗ ಆಗ ಹೆಲ್ಪ್ ಲೈನನ್ನು ತೆರೀತಾರೆ. ಆದರೆ ರಾಜ್ಯ ಸರ್ಕಾರ ಪ್ರಮುಖವಾಗಿ ಮೊಟ್ಟ ಮೊದಲ ಬಾರಿಗೆ ಸಂತ್ರಸ್ತೆಯರಿಗೋಸ್ಕರನೇ, ನೊಂದಂತಹ ಮಹಿಳೆಯರಿಗೋಸ್ಕರ, ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗೋಸ್ಕರ ಮೊಟ್ಟ ಮೊದಲ ಬಾರಿಗೆ ರಾಜ್ಯದಲ್ಲಿ ಸರ್ಕಾರ ಹೆಲ್ಪ್ ಲೈನ್ ತೆರೆದಿದೆ. ಇದು ನೆನಪಿರಲಿ. ಇದು ಎಂತಹ ಒಂದು ದೊಡ್ಡ ಪ್ರಕರಣ ಅಂದರೆ ಇದು ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರೂ ಮಾತಾಡ್ಕೊಳ್ತಾ ಇರುವಂತಹ ಒಂದು ಬಹುದೊಡ್ಡ ಲೈಂಗಿಕ ಹಗರಣದ ಪ್ರಕರಣ. ಇದು ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದರೆ ಇಷ್ಟು ದೊಡ್ಡ ಹೈಪ್ ಆಗ್ತಾ ಇರಲಿಲ್ಲ. ಇದು ಮಾಜಿ ಪ್ರಧಾನಿಯೊಬ್ಬರ ಪುತ್ರ, ಮಾಜಿ ಸಚಿವ, ಹಾಲಿ ಶಾಸಕ ಮಾಡಿರುವಂತಹ ಪ್ರಕರಣ. ಅದರ ಜೊತೆಗೆ ಹಾಲಿ ಸಂಸದ ಒಬ್ಬ ಮಾಡಿರುವಂತಹ ಪ್ರಕರಣ. ಒಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರು ಅರೆಸ್ಟ್ ಆಗಲಿಕ್ಕೆ ಬಾಕಿ ಇದೆ. ತಂದೆ ಅರೆಸ್ಟ್, ಮಗ ಯಾವಾಗ ಅರೆಸ್ಟ್, ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರಕರಣ ಇದೆಯಲ್ಲ, ಇದು ಬರೀ ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಬೇರೆ ಬೇರೆ ವಿಶ್ವದಲ್ಲೂ ಮಾತಾಡ್ತಾ ಇರುವಂತಹ ಒಂದು ಬಹುದೊಡ್ಡ ಲೈಂಗಿಕ ಹಗರಣ. ಲೈಂಗಿಕ ಹಗರಣದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು ಸಾವಿರಾರು ಮಹಿಳೆಯರು, ಸಾಕಷ್ಟು ಮಹಿಳೆಯರನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೆಲವೊಂದಿಷ್ಟು ಸಂತ್ರಸ್ತೆಯರು ಈಗಾಗಲೇ ಹೊಳೆ ನರಸೀಪುರ ಇರ್ಬೋದು, KR ನಗರ ಇರ್ಬೋದು, ಹೀಗೆ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನು ಕೊಟ್ಟಿರೋದ್ರಿಂದ ಈ ಕೇಸ್ ಸಾಕಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಎಲೆಕ್ಷನ್ ಸೀಸನ್ ಆಗಿರೋದ್ರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಅಸ್ತ್ರ ಅಷ್ಟೇ ಅಲ್ಲ, ಬ್ರಹ್ಮಾಸ್ತ್ರ. ಇದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಿಜಕ್ಕೂ ಕೂಡ ರೊಟ್ಟಿ ಮೇಲೆ ತುಪ್ಪ ಬಿದ್ದಂಗೆ ಆಗಿದೆ. ಹಾಗಾಗಿ ಈ ತುಪ್ಪ JDSನವರಿಗೆ ಬಿಸಿ ತುಪ್ಪ ಆಗಿ ಪರಿಣಮಿಸ್ತಾ ಇದೆ. ಈ ಕಡೆ ಉಗುಳಂಗೂ ಇಲ್ಲ, ನುಂಗಂಗೂ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಇಡೀ JDS ಫ್ಯಾಮಿಲಿ ಇದೆ.